ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಇ ಪಿ ಸೊಲ್ಯೂಷನ್ಸ್. ಸ್ನೇಹಿತರೆ, ಬಹಳ ದಿನದಿಂದ ಕಮೆಂಟ್ ಮಾಡಿ ಕೇಳ್ತಾ ಇದ್ವಿ, ಸರ್ ಯು ಯು ಸಿ ಎಮ್ ಎಸ್ನಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋದು ಡೇಟ್ ಮುಗಿದಿದೆ, ಆದರೆ ಈಗ ಅಡ್ಮಿಷನ್ ಹೇಗೆ ತಗೊಳ್ಳೋದು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಒಂದು ಪರಿಹಾರ, ಅವರಿಗೆ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ, ಯು ಯು ಸಿ ಎಮ್ ಎಸ್ನಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಲು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ವಿತ್ ಫೈನ್ ಇದೆ. ಸೊ ಆ ಎಕ್ಸ್ಟೆಂಡೆಡ್ ಡೇಟ್ ಎಷ್ಟು, ಫೈನ್ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಯ ಏನಪ್ಪ ಇದೆ ಅಂದರೆ, 2023-24 ಶೈಕ್ಷಣಿಕ ಸಾಲಿನಲ್ಲಿ ಸ್ನಾತಕ ಕೋರ್ಸ್ಗಳ 3 ಮತ್ತು 5ನೇ ಸೆಮಿಸ್ಟರ್ಗಳ ಪ್ರವೇಶಾತಿ ದಿನಾಂಕವನ್ನು ವಿಸ್ತರಿಸಿದ ಕುರಿತು 3ನೇ ಮತ್ತು 5ನೇ ಸೆಮಿಸ್ಟರ್ ಅವರಿಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ಈ ಮೂಲಕ ಎಲ್ಲ ಮಹಾವಿದ್ಯಾಲಯಗಳ ಪ್ರಾಚಾರ್ಯರುಗಳಿಗೆ ತಿಳಿಸುವುದೇನೆಂದರೆ, ದಿನಾಂಕ 23-11-2023 1,000 ದಂಡ ಶುಲ್ಕದೊಂದಿಗೆ 3 ಮತ್ತು 5ನೇ ಸೆಮಿಸ್ಟರ್ಗಳ ಪ್ರವೇಶಾತಿಗೆ ದಿನಾಂಕವನ್ನು ನಿಗದಿಗೊಳಿಸಲಾಗಿತ್ತು. ಸೊ ಮೊದಲಿಗೆ 1,000 ದಂಡ ಶುಲ್ಕದೊಂದಿಗೆ ಡೇಟ್ನ ಫೈನ್ ಕಟ್ಟಲು ಒಂದು ಡೇಟ್ನ ಕೊಟ್ಟಿದ್ದರು. ಅದಾದರೂ ಕೂಡ ಕೆಲವೊಂದು ಜನ ಏನು ಮಾಡಿದ್ರು, ಅಡ್ಮಿಷನನ್ನು ಮಾಡ್ಕೊಂಡಿರಲಿಲ್ಲ. ಸೊ ಅವರಿಗಾಗಿ ಮತ್ತೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂದುವರೆದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ 3 ಮತ್ತು 5ನೇ ಸೆಮಿಸ್ಟರ್ಗಳ ಪ್ರವೇಶಾತಿಯನ್ನು ದಿನಾಂಕ 27-11-2023 29-11-2023 ಯು ಯು ಸಿ ಎಮ್ ಎಸ್ ಆನ್ಲೈನ್ನಲ್ಲಿ ₹2,000 ವಿಶೇಷ ದಂಡ ಶುಲ್ಕದೊಂದಿಗೆ ಕೊನೆಯ ಬಾರಿಗೆ ವಿಸ್ತರಿಸಿ ನಿಗದಿಗೊಳಿಸಲಾಗಿದೆ. ಸದರಿ ಮಾಹಿತಿಯನ್ನು ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ತಂದು ಪ್ರವೇಶಾತಿಯನ್ನು ಪಡೆದುಕೊಳ್ಳಲು ತಿಳಿಸಲಾಗಿದೆ. ಸೊ ಡೇಟ್ನ ಅಂದರೆ, ಇವತ್ತು 28, ನಾಳೆನೇ ಲಾಸ್ಟ್ ಡೇಟು, 29ನೇ ಲಾಸ್ಟ್ ಇದೆ. ಹಾಗೆ ₹2,000 ದಂಡವನ್ನು ತುಂಬಿ ಆನ್ಲೈನ್ ಪೇಮೆಂಟನ್ನು ಮಾಡಬೇಕು. ನಿಮ್ಮದೇನಾದರೂ ಒಂದು ವೇಳೆ ಫೀಸು 4,085 ಇದ್ದರೆ, ನೀವು ಟೋಟಲಾಗಿ 6,085 ತುಂಬಿ ಅಡ್ಮಿಷನ್ ಆನ್ಲೈನಲ್ಲಿ ಪೇಮೆಂಟನ್ನು ಮಾಡ್ಬೋದು. ಸೊ ಇದು ನಿಮಗೆ ಕೊನೆಯ ಅವಕಾಶ, ಇದ್ರ ಮುಂದೆ ಯಾವುದೇ ಡೇಟ್ನ ಎಕ್ಸ್ಟೆಂಡ್ ಮಾಡುವುದಿಲ್ಲ. ಒಂದು ವೇಳೆ ನೀವು ನಾಳೆವರೆಗೆ ಅಡ್ಮಿಷನ್ ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷದವರೆಗೆ ಕಾಯಬೇಕಾಗುತ್ತೆ. ಸೊ ಈ ವಿಡಿಯೋನ ಹೆಚ್ಚಿನ ಜನರಿಗೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರು ಇನ್ನೂ ಅಡ್ಮಿಷನ್ ತೆಗೆದುಕೊಂಡಿಲ್ಲ, ಇನ್ನೂ ಕನ್ಫ್ಯೂಸಲ್ಲಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.